ಶಾಕ್ ಅಲ್ಲಿದ್ದೀನಿ ಅಷ್ಟೇ. ನಾನು ಈ ತರ ಆಗ್ಬಾರ್ದಾಗಿತ್ತು ಅಂತಿದ್ದೀನಿ ಹೊರತು ನನ್ಗೆ ಯಾವ್ದೇ ತರ ದುಃಖ ಇಲ್ಲ, ದುಃಖ ಇಲ್ಲ ನನ್ಗೆ. ಈಗ ನಿಮ್ಗೆ ಖಂಡಿತ ದುಃಖ ಇಲ್ಲದೆ ಇರ್ಬೋದು, ಅಭಿಮಾನಿಗಳಿಗೆ ಇದೆ ಮೇಡಮ್. ವೈಷ್ಣವಿ ಅವರ ಫ್ಯಾನ್ಸ್ ಇರ್ಬೋದು ಅಲ್ಲಿ ಕಮೆಂಟ್ಸ್ ನೋಡ್ತಾ ಇದ್ರೆ ಅವರೇ ಅಲ್ಲಿ ಅಳ್ತಾ ಇದಾರೆ. ಅವ್ರು ಮಾಡಿರೋ ಅಲಿಗೇಷನ್ ಬಂದ್ಬಿಟ್ಟು ಬೇರೆಯವ್ರ ಬಗ್ಗೆ, ನನ್ನ ಮಗಳ ಬಗ್ಗೆ ಏನಾದ್ರು ಕೆಟ್ಟದಾಗಿ ಯಾರಾದ್ರೂ ಹೇಳಿದ್ರೆ ನಾನು ನೋವು ಪಡ್ತಾ ಇದ್ದೆ. ಯಾಕೆ ಈ ತರ ಮಾತಾಡ್ತಾ ಇದ್ದಾರೆ ಅಂತ. ನನ್ನ ಮಗಳ ಬಗ್ಗೆ ಒಂದೇ ಒಂದು ಕಪ್ಪು ಚುಕ್ಕೆ ಕೂಡ ಹೇಳಿಲ್ವಲ್ಲ, ನನ್ನ ಮಗಳು ಏನೋ ತಪ್ಪು ಮಾಡಿಲ್ಲ, ಅವಾಗ ನಾನೇನಕ್ಕೆ ನೋವು ಪಡ್ಬೇಕು? ಆಮೇಲೆ ಇಬ್ರು ಹುಡುಗಿರ್ದು ಆಡಿಯೋ ನಾನು ಕೇಳಿದ್ನಲ್ಲ, ಡೈರೆಕ್ಟ್ ಆಗಿ ನನಗೆ ಬಂದು ಹೇಳಿರ್ಬೋದಾಗಿತ್ತು, ನೋಡಿ ಈ ತರ ವಿಷಯಗಳು ಬರ್ತಾ ಇದೆ, ನಮ್ಮ ಹತ್ರ ಪ್ರೂಫ್ ಇದೆ, ನನ್ನ ಫೋನ್ ನಂಬರ್ ಸಾಕಷ್ಟು ಜನರ ಹತ್ರ ಇದೆ, ನಾನು ಇದು ನಂಬರ್ನ ನಾನು ಚೇಂಜೇ ಮಾಡಿಲ್ಲ, ಎಷ್ಟೋ ವರ್ಷದಿಂದ ಈ ನಂಬರ್ ನಾನು ಇಟ್ಕೊಂಡಿದ್ದೀನಿ, ಮಾತಾಡ್ಬೋದಾಗಿತ್ತಲ್ಲ, ಈ ತರ ಆಗಿದೆ, ನನ್ನ ಹತ್ರ ಪ್ರೂಫ್ ಇದೆ, ತಗೊಂಡ್ಬರ್ಬೋದಾಗಿತ್ತು, ಎಲ್ರಿಗೂ ಗೊತ್ತು ಇಲ್ಲಿ ನಾವು ಶಿಫ್ಟ್ ಆಗಿರೋದು, ಮೊದಲು ರಾಜೇಶ್ ನಗರಲ್ಲಿ ನಾವು ಮನೆ ಇದ್ವಿ ಅಂತ ಎಲ್ರಿಗೂ ಗೊತ್ತು, ಬರ್ಬೋದಾಗಿತ್ತು ಡೈರೆಕ್ಟ್ ಆಗಿ. ನಾನು ಯಾರನ್ನೂ ಬೇಡ ಅಂತ ಹೇಳಲ್ವಲ್ಲ, ಬರಬೇಡಿ ಅಂತಾನೂ ಹೇಳಲ್ಲ, ಏನ್ ವಿಷಯ ಅಂತ ನಾನು ಕೇಳಿಸ್ದೆ ಹೇಳ್ದು ಅಂತೂ ಇರೋದಿಲ್ಲ, ವಿಷಯಗಳು ತಿಳ್ಕೊತೀನಿ ನಾನು, ಬರ್ಬೋದಾಗಿತ್ತು ನನ್ನ ಹತ್ರನೇ ಡೈರೆಕ್ಟ್ ಆಗಿ. ಹಂಗೂ ನ್ಯೂಸ್ ಅದ ಏನು ಕನ್ನಡ ಪಿಕ್ಚರ್ ಅಲ್ಲಿ ಪವಿತ್ರ ಅಂತ ನಾನು ಕಾಲ್ ಮಾಡಿದ್ರು, ಅಮ್ಮ ಈ ತರ ನಮ್ ವಿಷಯ ಬಂದಿದೆ, ನೀವ್ ಏನ್ ಮಾಡ್ತೀರಾ ಅಂತ, ಕಳಿಸಿ ನನ್ಗೆ ಆಡಿಯೋ ಕ್ಲಿಪ್ಪಿಂಗ್ ಕಳಿಸಿ ಅಂತ. ನೋಡಿದ್ರೆ ಇಬ್ರು ಹುಡುಗಿರೇ ಮಾತಾಡ್ತಾ ಇದಾರೆ, ಅವ್ರ ಹೆಸರು ಹೇಳಿಲ್ಲ, ಅವ್ರ ಫೋನ್ ನಂಬರ್ ಇಲ್ಲ, ನಾವೇನ್ ರಿಯಾಕ್ಟ್ ಮಾಡಕ್ಕಾಗತ್ತೆ, ಯಾರೋ ಒಬ್ರು ಮಾತಾಡ್ತಾರೆ ಅಂತ ಯಾವ್ದೇ ಕನ್ಕ್ಲೂಷನ್ ಬರಕ್ ಆಗಲ್ವಲ್ಲ ಸರ್, ಜಸ್ಟ್ ಒಂದು ಆಡಿಯೋ ಕ್ಲಿಪ್ಪಿಂಗ್ ಇಟ್ಕೊಂಡು. ಈಗ ಆಡಿಯೋ ಇದ್ರು ನೀವು ನಂಬಲ್ಲ ಅಂತ ಹೇಳ್ತಾ ಇದೀರ, ಹೇಗೆ ಮೇಡಮ್? ಹೌದು, ಇವಾಗ ನಾನು ನೀವು ಮಾತಾಡ್ತಾ ಇದ್ದೀರಾ, ಇವಾಗ ಬೇರೆಯವ್ರ ಗೊತ್ತು ನನ್ನ ವಾಯ್ಸ್ ಏನು ನಿಮ್ ವಾಯ್ಸ್ ಏನು ಅಂತ ಕೆಲವೊಬ್ರು ಗೊತ್ತಿರತ್ತೆ, ಎಲ್ರಿಗೂ ಗೊತ್ತಾಗ್ಬೇಕು ಅನ್ನೋದು ಅವಶ್ಯಕತೆ ಇಲ್ಲ, ಗೊತ್ತಾಗೋದು ಇಲ್ಲ, ಜಸ್ಟ್ ಒಂದು ಆಡಿಯೋ ಕ್ಲಿಪ್ಪಿಂಗ್ ಇಟ್ಕೊಂಡು ಹೇಗೆ ನಂಬ್ತೀರಾ ನೀವು? ವಿತ್ ಪ್ರೂಫ್ ಬರ್ಬೇಕಲ್ಲ, ಈ ತರ ಪ್ರೂಫ್ ಇದೆ, ನನ್ನ ಹತ್ರ ಇಷ್ಟು ಸಾಕ್ಷಿಗಳಿದೆ ಅಂತ ಅವಾಗ ಒಂದು ಕನ್ಕ್ಲೂಷನ್ ಬರ್ಬೋದು. ಜಸ್ಟ್ ಆಡಿಯೋ ಕ್ಲಿಪ್ಪಿಂಗ್ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ. ಹಂಗೋ ಅವ್ರು ಕೇಳಿದೆ ನನಗೆ, ಇದು ಫೋನ್ ಮಾಡಿ ಮಾತಾಡಿ ಅಂತ, ಅವ್ರು ಮಾತಾಡ್ಲಿಲ್ಲ, ಕಾನ್ ಕಾಲ್ ಹಾಕ್ತೀನಿ ಅಂತ. ಕಾನ್ ಕಾಲ್ ಎಲ್ಲರೂ ಹಾಕೋಬಹುದು, ಹೇಗೆ ನಂಬ್ತೀರಾ ಕಾನ್ ಕಾಲಲ್ಲಿ? ಅವ್ರದ್ದು ಪರ್ಟಿಕ್ಯುಲರ್ ಫೋನ್ ನಂಬರ್ ಇದ್ದು, ಅವ್ರದ್ದು ಫೋಟೋ ಇತ್ತು, ಇಂಥವರೇ ನನಗೆ ಕ್ಲಾರಿಟಿ ಕೊಡ್ತಾ ಇದಾರೆ ಅಂದ್ರೆ ಹೌದು ಒಳ್ಳೇದು ಮಾಡ್ತಾ ಇದಾರಂತೆ. ಎಲ್ಲೋ ಮೂಲಲ್ಲಿ ಕುತ್ಕೊಂಡು ನಿಮ್ಗೆ ಒಳ್ಳೇದು ಮಾಡ್ತಾ ಇದ್ದೀನಿ ಅಂತಂದ್ರೆ ಹೇಗೆ? ವಿಸ್ತಾರ ನ್ಯೂಸ್, ನಿಖರ ಜನಪರ.